ಬಯಾಲಜಿ ಅಂದರೆ ಏನು? ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂತ ಹೋಗೋಣ. ಜೀವಿಗಳ ಕುರಿತು ಅಧ್ಯಯನ ಮಾಡೋದು ದಯಮಾಡಿ ಮಾತಾಡಬೇಡ್ರಿ ಪ್ಲೀಸ್. ಸೊ ಜೀವಿಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಬಯಾಲಜಿ ಅಂತ ಕರಿತೀರಿ, ಹೌದಾ? ಎಸ್. ಹಂಗಂದ್ರೆ ಕೇಳ್ರಿ, ಈ ಬಯಾಲಜಿ ಎಂಬ ಟರ್ಮ್ ಬಯಸ್ ಲೋಗಸ್ ಎಂಬ ಗ್ರೀಕ್ ಭಾಷೆಯಿಂದ ಬಂತು. ಬಯಸ್ ಅಂದ್ರೆ ಲೈಫ್ ಅಂದಂಗ, ಲೋಗಸ್ ಅಂದ್ರೆ ಟು ಸ್ಟಡಿ, ಅಧ್ಯಯನ ಅಂತಂದಂಗೆ. ಈಗ ಹೇಳ್ರಿ, ಬಯಾಲಜಿ ಅಂದ್ರೆ ಯಾರ ಕುರಿತು ಅಧ್ಯಯನ ಮಾಡೋದು? ಯಾರ ಕುರಿತು? ಜೀವಿಗಳ ಜೀವನ, ಜೀವಿಗಳ ಬಗ್ಗೆ, ಹೌದಾ? ನಮಗೆಲ್ಲ ಪರಿಸರ ಅಂದ್ರೆ ಏನು ಗೊತ್ತೈತೆ? ಪರಿಸರ, ಪರಿಸರ ಎರಡನೇ ಮೂರನೇ ಸಾಲಿಗೆ ಹೋಗಿದ್ರೆ ಗೊತ್ತೈತಿ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುವರು ಅಂತೇಳಿ. ಈ ಪರಿಸರದೊಳಗೆ ಜೈವಿಕ ಮತ್ತು ಅಜೈವಿಕ ಎರಡೂ ಘಟಕಾಂಶಗಳದಾವೆ. ಜೈವಿಕ ಘಟಕಾಂಶಗಳಂದ್ರೆ ಜೀವಂತಿರೋದು, ಅಜೈವಿಕ ಘಟಕಾಂಶಗಳಂದ್ರೆ ಜೀವ, ಎರಡೂ ಅದಾವ. ಆದ್ರೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಅದಾವ, ಹೆಂಗೆ ಕನೆಕ್ಷನ್ ಅದಾವ ಅಂತ ಆಮೇಲೆ ಹೇಳ್ಕೊಡ್ತೀನಿ. ಬಟ್ ಇದೊಂದು ಅಜೈವಿಕ ಘಟಕಾಂಶ, ಇದೊಂದು ಜೈವಿಕ ಘಟಕಾಂಶ ನಿಮ್ಮ ಮುಂದೆ ನಿಂತಿದ್ದು. ಇದೂ ಕೆಲವೊಂದು ಸೂಕ್ಷ್ಮಾಣು ಘಟಕಗಳಿಂದ ಮಾಡಲ್ಪಟ್ಟೈತಿ, ಇದೂ ಸೂಕ್ಷ್ಮಾಣು ಘಟಕಗಳಿಂದ ಮಾಡಲ್ಪಟ್ಟೈತಿ. ಆದ್ರೆ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇದರೊಳಗೆ ಜೀವ ಐತಿ, ಇದರೊಳಗೆ ಜೀವಿ ಇಲ್ಲ, ಹೌದಂತೀರಿ? ಹೌದಾ? ಈ ಕತೆ ಹೇಳ್ತೀನಿ, ಯಾವುದಕ್ಕೆ ಜೀವಿ ಅಂತೀರಿ? ಜೀವ ಐತಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಕೈತಿ? ಓಹ್, ಅದ್ಭುತ. ತಡ್ರಿ, ಒಂದೇದವ್ರು ಏನಂದ್ರಿ, ಒಂದೇದು ಏನೋ ಹೇಳಿದ್ರಲ್ಲ, ಉಸಿರಾಟನ ಬರೀತೀನಿ ನಿಮ್ಮ ಮುಂದೆ. ಎರಡ, ಇನ್ನೊಬ್ರು ಯಾರೋ ಮಾಡತ್ತಿದ್ರಿ ಹಿಂಗೆ ಚಲನೆಯ ಬರ್ತೀನಿ. ಮತ್ತ ಮಾತನಾಡಕೂಡುದು. ಹಾ, ನೆಕ್ಸ್ಟ್ ಮೂರೇ. ಹಾ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಮತ್ತೆ ಇಷ್ಟರೇ? ಮತ್ತೆ ಯಾವುದಕ್ಕೆ ಜೀವಿ ಅಂತ ಕರಿತೀರಿ ಅಂತ ನನ್ನ ಪ್ರಶ್ನೆ. ಸುಮ್ಮನೆ ನಿಮ್ಮ ಮನ್ಸಿಗೆ ಏನು ಬರ್ತೈತೆ ಹೇಳ್ರಿ, ಅದೇ ಅಕ್ಯುರೇಟ್ ಆಗಿ ಹೇಳ್ಬೇಕಂತೇನು ರೂಲ್ಸ್ ಇಲ್ಲ, ಮನ್ಸಿಗೆ ಏನು ಬರ್ತೈತೆ ಹೇಳ್ಬೋದು, ಹೌದಾ? ಇಷ್ಟರೇ ಕ್ಯಾರೆಕ್ಟರ್ಸ್ ನಿಮಗೆ ಗೊತ್ತಿರೋ ಇಷ್ಟೇ. ಸೊ ಮೊದಲನೇದಾಗಿ ಬರ್ತೀನಿ, ಉಸಿರಾಟ ಮಾಡತೈತೆ. ದೂರ ನಾಯಿ ಅನ್ಕೊಂಡೈತಿ, ಏನಾಗೈತ್ರಿ ದೂರ? ಅದು ಜೀವೋ ನಿರ್ಜೀವೋ ಅಂತ ಹೆಂಗೆ ಹೇಳ್ತೀರಿ? ಉಸಿರಾಟ ಮಾಡತ್ತಿದ್ ನಿಮಗೆ ಕಾಣತ್ತದ್ರೆ, ಅದು ಉಸಿರಾಟ ಮಾಡತ್ತಿದ್ ಕಾಣತ್ತದ? ಕಾಣತ್ತದ ಇಲ್ಲ, ಅದೇಂಗೆ ಕಾಣಂಗಿಲ್ಲ ಸಾಹೇಬ್ರ, ಒಂದೊಂದು ಕಿಲೋಮೀಟ್ರ್ ಹಿಂಗೆ ಹೋಗಿ ಬರ್ತಿರ್ತದೆ ಒಟ್ಟು ಹಿಂಗೆ. ಹೌದಿಲ್ಲ, ಮಕ್ಕೊಂಡಲ್ಲಿ ನಾಯಿ ಮಕ್ಕೊಂಡಕ್ಕರೆ ಆಬ್ವಿಯಸ್ಲಿ ಗಮನಿಸ್ಬೋದು. ಕೆಲವೊಂದ್ಸಲ ಕೆಲವೊಂದು ಸಿಚುವೇಶನ್ ಒಳಗೆ ಕೆಲವೊಂದು ಆಲಸಿ ಇರ್ತಾವ, ಮಕ್ಕೊಂಡಿದ್ದು ಒಳಗಾಡಂಗು ಇಲ್ಲ, ಅದನ್ನ ನೋಡಿದ್ರೆ ಒಂದು ಸ್ವಲ್ಪ ಡೌಟ್ ಬರ್ತೈತಿ, ಆಯ್ತೋ ಇಲ್ಲ ಅಂತ ಹೇಳಿ. ಸೊ ಸಿಂಪಲ್ ಆಗಿ ಕೇಳ್ರಿ, ಉಸಿರಾಟ ಅಂತೂ ಮಾಡ್ತಾವ, ಇದು ಒಂದು ಕರೆಕ್ಟ್ ಹೇಳಿದ್ರಿ. ಚಲನೆ ನಿಮಗೆ ಸಮಂಜಸ ಅನಿಸ್ಲಾತೈತಿ? ಚಲನೆ ಎಲ್ಲ ಜೀವಿಗಳು ಚಲನೆ ಮಾಡ್ತಾವ? ಎಲ್ಲ ಜೀವಿಗಳು ಚಲನೆ ಮಾಡ್ತಾವ ಇಲ್ಲ? ಎಲ್ಲ ಜೀವಿಗಳು ಚಲನೆ ಮಾಡೋದಿಲ್ಲ, ಅದೊಂದು ಎಕ್ಸೆಪ್ಷನ್, ಬೇರೆ ಕಡೆ ಇಡ್ತೀನಿ. ಚಲನೆ ಮಾಡ್ತೈತಿ, ಚಲನೆ ಮಾಡ್ತೈತಿಲ್ಲ, ಕಾಣಲಾಗ್ಯದ ಬೈಕ್ ಮಾಡ್ತೈತಿ. ದಂಡಿದವ್ರಿಗೆ ಕಾಣತೈತಿಲ್ರಿ, ನಾ ಬರ್ತಿದ್ದೆ ಲಾಸ್ಟ್ ಗುರುಗಳಿಗೆ, ಕಾರ ಬೈಕ್ ಚಲನೆ ಮಾಡ್ತಾವ ಜೀವಿಗಳ, ಜೀವಿಗಳ ಅಲ್ಲ. ಹಂಗಂದ್ರೆ ಇದನ್ನ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ಅನ್ಕ. ಮೂರನೇದು ಬರ್ತೀನಿ, ಮತ್ತೇನೈತಿ ಅವನಿಗೆ? ನೀವು ಹಿಂದೆ ಎಲ್ಲರಿ 8848 ಅಂತ ಕೇಳಿರ್ತೀರಿ, ಹೈಟ್ ಆಫ್ ಮೌಂಟ್ ಎವರೆಸ್ಟ್ 2023, ಹೌದಿಲ್ಲರಿ? ನಾ 2020 ಕೋಚಿಂಗ್ ಮಾಡಿದ್ದೆ, ಅವಾಗ 8846 ಆಗಿತ್ತು, ಸಾರಿ 4-6 ಅಲ್ಲ, 8856 ಆಗಿತ್ತು, ಹಿಂಗೇನೋ ಅಪ್ರಾಕ್ಸಿಮೇಟ್ಲಿ ಅಲ್ಲಿಗಿತ್ತು. ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಲ್ಲಿ ಮತ್ತೆ ಕಡಿಮೆ ಆಗೈತಿ, ಇಲ್ಲೇನಾಗಿತ್ತು ಹೆಚ್ಚಾಗಿತ್ತು. ಮೌಂಟ್ ಎವರೆಸ್ಟ್ ಜೀವ್ಯ ಇಲ್ಲಾಂದ್ರೆ ಈ ನಮ್ಮ ಹಳ್ಳಿ ಮಂದಿಗೆ ಗೊತ್ತಿರ್ತೈತಿ ಇದು ಕತಿ. ಸೊ ಈ ಬ್ಯಾಸಿಗ್ಯಾಗ ನಮ್ಮ ಹೊಲದ ಬಾಜು ಹಳ್ಳಗಿಳಿದ್ದು ಅಂದ್ರೆ ಸರ್, ಹಳ್ಳು ಇರ್ತಾವಲ್ರಿ, ಹಳ್ಳು ಹರಿದು ಹೋಗ್ತಿರ್ತಾವ, ಆ ಹಳ್ಳಗಿಳಿದ್ದು ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ತೆಗ್ದು ತೆಗೆದಿರ್ತೇವೆ ನಾವು ಹಳ್ಳಿಯೊಳಗಿದು. ಸಿಟಿನವ್ರಿಗೆ ಒಟ್ಟ ಹತ್ತಂಗಿಲ್ಲಿದೆ, ಹಳ್ಳಂದ್ರೆ ಏನು ಗೊತ್ತಾಗಂಗಿಲ್ಲ, ತೆಗ್ ಅಂದ್ರೆ ಏನು ಮೊದಲು ಗೊತ್ತಾಗಂಗಿಲ್ಲ. ಆ ತೆಗ್ದು ತೆಗೆದಿಟ್ಟೇವು ಅಂದ್ರೆ ಮಳೆಗಾಲ ಆಯ್ತಂದ್ರೆ ಏನಾಕೈತಿ ಗೊತ್ತಾ, ಒಂದ್ಸಲ ನೀರು ಹರಿದು ಹೋದು ಅಂದ್ರೆ ಅದೆಲ್ಲ ತುಂಬ್ಕೊಂಡ್ಬಿಡ್ತೈತಿ. ಬೆಳವಣಿಗೆ ಆಗೈತಿ, ಬೆಳವಣಿಗೆ
ಆಗೈತಿ ಅಂತೀರಿ ಇಲ್ಲ ಅಂತೀರಿ? ಹ್ಞೂ ಅಂತೀರಿ, ಹ್ಞೂ ಅಂತೀರಿ. ಬೆಳವಣಿಗೆ ಮಾತ್ರ ಆಗೈತಿ, ಅದೂ ಬೆಳವಣಿಗೆ ಆಗತ್ತೈತಿ ಸರ, ಇದೂ ಬೆಳವಣಿಗೆ ಆಗತ್ತೈತಿ. ಈ ಎರಡು ಪ್ರಕ್ರಿಯೆಗಳದಾವಲ್ಲ, ಚಲನೆ ಮತ್ತು ಬೆಳವಣಿಗೆ, ಇವೆರಡು ಇಂಟರ್ನಲ್ ಎನರ್ಜಿ ಮೂಲಕ ಅಥವಾ ಆಂತರಿಕ ಶಕ್ತಿಯನ್ನು ಬಳಸ್ಕೊಂಡು ಮಾಡ್ತಾವೆ ಜೀವಿಗಳು. ಯಾವ ಶಕ್ತಿ ಬಳಸ್ಕೊಂಡು? ಆಂತರಿಕ ಶಕ್ತಿಯನ್ನು ಬಳಸ್ಕೊಂಡು ಜೀವಿಗಳು ಚಲನೆ ಮತ್ತು ಬೆಳವಣಿಗೆಯನ್ನು ಮಾಡ್ತಾವೆ. ಈ ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದೆ ಮೌಂಟ್ ಎವರೆಸ್ಟ್ ಕತೆ ಹೇಳತ್ತಿದ್ದೆ, ಹೌದ್ರ? ಮೌಂಟ್ ಎವರೆಸ್ಟ್ ಬೆಳವಣಿಗೆ ಆಗ್ಬೇಕಂದ್ರೆ ಇದ್ರ ಮೇಲೆ ಬಂದು ಹಿಂಗೆ ಐಸ್ ಬರ್ಗ್ಸ್ ಮತ್ತು ಮೇಲೆ ಕುಂತ್ಕೋಬೇಕು, ಅವಾಗಷ್ಟೇ ಬೆಳವಣಿಗೆ ಆಕೈತಿ. ಅದು ಜೀವಿಗಳಲ್ಲಿ ಹಂಗಲ್ಲ, ಆಂತರಿಕವಾಗಿ ಬೆಳವಣಿಗೆ ಆಕೈತಿ. ಅಕಸ್ಮಾತ್ ಹಿಂಗೆ ಹಾಕಿತ್ತಂದ್ರೆ ಮೊದಲಿಗೆ ತಲೆ ಬಂದು ಕುಂದ್ರೋದು, ಆಮೇಲೆ ಕೈ ಬಂದು ಕುಂದ್ರೋದು, ಆಮೇಲೆ ಕಾಲು ಕುಂದ್ರೋದು ಆಕಿತ್ತು. ಹಂಗೇನ್ರಿ ಆಗತ್ತೈತ? ಇಲ್ಲ, ಎಲ್ಲ ಎಟ್ ಅ ಟೈಮಿಗೆ ಬೆಳವಣಿಗೆ ಆಗತ್ತೆ. ಸೊ ಇದು ಇದ್ರ ಕತ್ತಿ. ಅದಾದ್ಮೇಲೆ ಇದೊಂದು ಭಾರಿ ಚಂದ ಹೇಳಿದ್ರಿ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಕೇಳಿರಿ ಎಲ್ಲರೇ, ಕೇಳಿರಿ, ಆರಾಮ್ ಮಾತಾಡಿ ನಡೀತೈತಿ, ಏನು ಚಿಂತೆ ಇಲ್ಲ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೇಳಿರಿ. ಎಕ್ಸಾಂಪಲ್ ಕೊಡ್ಬೋದೇನು? ಯಾವ್ದಾರ ಒಂದು ನಾಯಿ ಬೆನ್ನ ಹತ್ತದ್ರಿ, ಸುಮ್ಮನಾಗ್ತೈತಿ ಮಂದಿ, ನಾಯಿ ಬೆನ್ನ ಹತ್ತದು ತಪ್ಪೇ ನಿಮಗೆ. ಸುಮ್ಮನೆ ಇಲ್ಲಿದ್ದಿಂದ ಅಲ್ಲಿ ಕೇಲಿ ಕಾಲೇಜ್ ತನಕ ಓಡಂದ್ರೆ ಯಾರೂ ಓಡಂಗಿಲ್ಲ ಸರ್, ಒಟ್ಟ ಓಡಂಗಿಲ್ಲ. ಸುಮ್ಮನೆ ಏನೂ ಕೆಲಸ ಇಲ್ಲ, ಉದ್ರಿ ಓಡ್ರಿ ಅಂದ್ರೆ ಒಟ್ಟ ಓಡಂಗಿಲ್ಲ. ಇನ್ನೊಂದು ಹುಚ್ಚನಾಯಿ ಬೆನ್ನು ಹಚ್ಚಿಸಿದ್ನಿ ಅಂದ್ರೆ ಬೆಳಗಾವ್ ಒಂದು ಫುಲ್ ಒಂದು ರೌಂಡ್ ಆತರಿ, ಪೂರ್ತಿ ಹಿಂಗೆ ಒಂದು ರೌಂಡ್ ಹೊಡೆದು ಬಂದರು. ಆ ಹೊಡೆದು ಬರ್ತಾರೆ ಬಾ ಅಂದ್ರೆ ಅದ್ರ ಜೊತೆಗೆ ಇವರಿಗೆ ನೀರಡಿಕೆ ಆಗಿರಂಗಿಲ್ಲ, ಹಸಿವಾಗಿರಂಗಿಲ್ಲ. ಹೌದಾ? ಈ ತೇಕ್ ಹತ್ತಿರ್ತೈತಿ ಗೊತ್ತಾ ರನ್ನಿಂಗ್ ಮಾಡುವಾಗ, ಅದಂತೂ ಮೊದಲಾಗಂಗಿಲ್ಲ. ಯಾಕೆ? ಪ್ರಚೋದನೆ ಏನು ಹಿಂದೆ ಪ್ರತಿಕ್ರಿಯೆ ತೋರ್ಸಾತೀರಿ, ಹಿಂಗಾಕಿರ್ತೈತಿ. ಸೊ ಇದು ನಿಮ್ಗೆ ಗೊತ್ತಿರಲಿ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳು ಪ್ರತಿಯೊಂದು ಜೀವಿಗಳು ತೋರಿಸೇ ತೋರಿಸ್ತಾವ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಕಾಮನ್ ಪಾಯಿಂಟ್ಗಳದಾವ. ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ. ಅದಾದಮೇಲೆ ಆರ್ಗನೈಸೇಷನ್ ಅಂತೇಳಿ, ಆರ್ಗನೈಸೇಷನ್ ಸಂಘಟನೆ. ಕೊನೆಯದಾಗಿ ಹೋಮಿಯೋಸ್ಟಾಸಿಸ್ ಅಂತೇಳಿ. ಕಾಣಿಸ್ಲಾತೈತೆ ಅಲ್ರಿ ನಾ ಲಾಸ್ಟ್ ಬರೆದವರು, ಇದು ಇದು ಕಾಣಿಸ್ತೈತಾ? ಏನು ಈ ಕಡೆ ಸರ್ಸಿದ್ರೆ ಕಾಣಿಸ್ತೈತಿ? ನೀವು ಹೆಂಗಿಟ್ರು ಕಾಣಿಸಲಾಗೆ ಸರ್ ಅಂದ್ರೆ ಏನು ಮತ್ತೆ ಇದು ತೆಗಿಲ್ಲ. ಸೊ ಇಲ್ಲಿ ಉಸಿರಾಟ ಅಂದ್ರೆ ಏನು ಗೊತ್ತಾಯಿತು? ಚಲನೆ ಬೆಳವಣಿಗೆ ಇದು ಅಂದ್ರೆ ಏನು ಗೊತ್ತಾಯ್ತು? ಜೀವಿಗಳಲ್ಲಿ ಇದೆಲ್ಲ ನಡೀತೈತಿ, ನಡೀತೈತ್ರ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಒಂದು ಸ್ವಲ್ಪ ಸುಮ್ಮನೆ ಒಂದು ಕಾನ್ಸೆಪ್ಟರ ಗೊತ್ತಾಗಿರ್ತೈತಿ. ಹೌದಾ? ಜೀವಿಗಳು ಪ್ರಚೋದನೆಗೆ ತಕ್ಕ, ಸರಿ, ಸಸ್ಯಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡ್ತಾವ? ಕೊಡ್ತಾವ್ರ? ಶೋರ್ ಸರ. ಜೀವಿ ಸಸ್ಯಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡೋದಿತ್ತಂದ್ರೆ ಇಲ್ಲಿ ತನಕ ಏಸ್ ಮಂದಿ ಸಸ್ಯಗಳಿಗೆ ಕೊಡ್ಲಿಲ್ಲ ಕಡ್ದಿದ್ರಲ್ಲ, ಅವೆಲ್ಲ ಹೊಳಿ ಕಡಿತಿದ್ವು ಅಂತೇಳಿ. ಹಿಂಗೆಲ್ಲೇ ಆಗಿಲ್ಲರಿ, ಹೌದಂತೀರಿ ಇಲ್ಲಂತೀರಿ? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೆ ನಾವು ಹಿಂಗೆ ಹಾದ್ಯಾಗ ಹೊಂಟೀನಿ, ನಾ ಹಿಂಗೆ ಸುಮ್ಮನೆ ಹಾದ್ಯಾಗ ಹೊಂಟೀನಿ, ಹಾದಿಯೊಳಗೆ ಮುಂದೆ ಬರೋನಿಗೆ ಒಂದು ಹೊಡೆದ್ನೆ ತಿಳ್ಕೊ, ಅವ ಸುಮ್ಮ ಹೋತಾನ? ಎರಡು ಹೊಡೆದೋತಾನ? ಎರಡು ಹೊಡೆದೋದ್ರೆ ಇನ್ನೂ ಬಿಟ್ಟರೆ ಚಲೋ. ಈ ರೀತಿ ಪ್ರಕ್ರಿಯೆ ನಡೆದೈತೆ ಅಲ್ಲಿ. ಇದಕ್ಕೆ ನಾ ಕೊಟ್ಟಿದ್ದು ಪ್ರಚೋದನೆ, ಅವ್ರು ಕೊಟ್ಟಿದ್ದು ಪ್ರತಿಕ್ರಿಯೆ, ಹೌದಂತೀರಿ? ಈ ರೀತಿ ಪ್ರೊಸೆಸ್ಗೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂತ ಅನ್ನತ್ತೀವಿ. ಸಸ್ಯಗಳು ಯಾವತ್ತಾರು ಹಿಂಗೆ ಮಾಡ್ಯಾವ? ಇಲ್ಲ, ಹಿಂಗೆ ಮಾಡಿಲ್ಲ. ಹಂಗಂದ್ರೆ ಸಸ್ಯಗಳಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡೆಯಂಗಿಲ್ಲ, ನಡೀತೈತ್ರಿ. ಬೇರೆ ವ್ಯವಸ್ಥೆ ಒಳಗೆ ನಡೀತೈತಿ ನೋಡ್ರಿ. ನೀವು ಅವತ್ತು ಸಸ್ಯದ ಎಲೆ ಬೆಳಕಿನ ಕಡೆಯೇ ಬೆಳಿತೈತಿ, ಕಾಂಡ ಬೆಳಕಿನ ಕಡೆಗೆ ಬೆಳಿತೈತಿ, ಬೇರೆ ಯಾವತ್ತು ಬೆಳಕಿನ ಕಡೆಗೆ ಬೆಳವಣಿಗೆ ಆಗಂಗಿಲ್ಲ. ನೀವು ನೋಡ್ರಿ ಕಾಂಡ ಮ್ಯಾಲೆ ಬೆಳೆದಿದ್ದೆಲ್ಲರೆ ಇಲ್ಲ, ಏ ಸಾರಿ, ಬೇರೆ ಮ್ಯಾಲೆ ಬೆಳೆದಿದ್ದು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಕಾಂಡನೇ ಮೇಲೆ ಬೆಳಿತೈತಿ. ಅದಾದಮೇಲೆ ಇಲ್ಲೊಂದು ಪಾಯಿಂಟ್ ಬರ್ದಿನಿ, ರೀಪ್ರೊಡಕ್ಷನ್ ಅಂತ, ಸಂತಾನೋತ್ಪತ್ತಿ. ಏನು ಸಂತಾನೋತ್ಪತ್ತಿ ಅಂದ್ರೆ ಒಂದು ಜೀವಿ ತನ್ನದೇ ಆದ ರೂಪವನ್ನು ಹೋಲುವಂಥ ಇನ್ನೊಂದು ಹೊಸ ಜೀವಿಗೆ ಜನ್ಮ ನೀಡುವ ಸಾಮರ್ಥ್ಯಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾ. ತಿಳಿತೈತ್ರ? ಇಲ್ಲೊಂದು ಡಯಸ್ ಅದ, ಡಯಸ್ 10 ವರ್ಷ ಬಿಟ್ಟು ಬಂದು ನೋಡ್ರಿ ಇದನ್ನು, ಇಲ್ಲೇ ಇರ್ತೈತಲ್ರಿ, ಹಿಂಗೆ ಇರ್ತದೆ, ಹಿಂಗೆ ಇರ್ತೈತೆ ಅಂತೀರ? ಇರ್ತೈತೆ ಅಂತೀರಿ ಇಲ್ಲಂತೀರಿ? ಮಾತಾಡ್ರಿ ಸಾಹೇಬ್ರ, ಇರ್ತೈತ್ರ? ಇಟ್ಟು ಮಾತಾಡಲಿಲ್ಲ ನಾ ಮಾಸ್ತರ್ನೇ ತನ್ನ ಮುಂದೆ. ಇದು 10 ವರ್ಷ ಬಿಟ್ಟು ನೋಡಿದ್ರಿ ಅಂದ್ರೆ ಇದು ಹಿಂಗೆ ಇರ್ತೈತಿ. ಮಾಸ್ತರ್ ಹಿಂಗೆ ಇರ್ತಾನ? ಇವರು ಇವ್ರ ಜೊತೆ ಮಿಸ್ಸಸ್ಸು, ಮಿಸ್ಸಸ್ ಜೊತೆ ಮಕ್ಕಳು, ಇವೆಲ್ಲ ಇರ್ತಾವ. ಗೊತ್ತಾಕೈತಿ ಇಲ್ರಿ ಅಂದ್ರೆ ಜೀವಿ ಬದಲಾವಣೆ ಹಾಕೋದು ಬರ್ತೈತೆ ಅಂತ ಹೇಳ್ದೆ ನಿಮಗೆ ನಾ.
ಸೊ ಸಂತಾನೋತ್ಪತ್ತಿ ಅಂದ್ರೆ ಗೊತ್ತಾಯ್ತು, ತನ್ನದೇ ರೂಪವನ್ನು ಹೋಲೋ ಇನ್ನೊಂದು ಹೊಸ ಜೀವಿಗೆ ಜನ್ಮ ನೀಡುವ ಸಾಮರ್ಥ್ಯಕ್ಕೆ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇಲ್ಲಿ ಮುಂದೆ ನೋಡ್ರಿ, ಆರ್ಗನೈಸೇಷನ್ ಅಂತ ಐತಿ, ಸಂಘಟನೆ ಅಂತಂದಂಗೆ. ಏನು ಸಂಘಟನೆ? ಭೂಮಿ ಮೇಲೆ ಕೆಲವೊಂದು ಜೀವಿಗಳದಾವ, ಕೆಲವೊಂದು ಜೀವಿಗಳದಾವ, ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವಕ್ಕೆ ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಯಾವ ಜೀವಿಗಳು? ಯಾವ ಜೀವಿಗಳು? ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ, ಹೌದಾ? ಇನ್ನೂ ಕೆಲವೊಂದಿಷ್ಟು ಕಾಣ್ತಾವ, ಅವಕ್ಕೆ ಸಜೀವಿಗಳು ಅಥವಾ ಜೀವಿಗಳು ಅಂತ ಕರಿತೀವಿ. ಸರ, ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಸೂಕ್ಷ್ಮಾಣು ಜೀವಿಗಳಿಗೂ ಮತ್ತು ಜೀವಿಗಳಿಗೂ, ಸೂಕ್ಷ್ಮಾಣು ಜೀವಿಗಳು ಏಕಕೋಶೀಯ ಜೀವಿಗಳಾಗಿರ್ತವೆ. ಏಕಕೋಶೀಯ ಜೀವಿಗಳಾಗಿರ್ತಾವ, ಇವು ಬಹುಕೋಶೀಯ ಜೀವಿಗಳಾಗಿರ್ತಾವ. ಸರ, ಏಕಕೋಶೀಯಕ್ಕೂ ಮತ್ತು ಬಹುಕೋಶೀಯಕ್ಕೂ ಏನು ವ್ಯತ್ಯಾಸ? ತಿಳಿಲಾತಿಲ್ಲ, ನಾ ಏನು ಹೇಳತ್ತೀನಿ ಅಂತೇಳಿ ತಿಳಿದಾತೋ ತಿಳಿದಂಗೆ ಆಲಾತೈತೋ ಸುಮ್ಮನೆ ತಿಳ್ಕೊರಿ, ಕಾಮನ್ ಆಗಿ ಗೊತ್ತಾಕೈತೆ ಎಲ್ಲರಿಗೆ. ಏಕಕೋಶಿ ಅಂದ್ರೆ ಈ ಜೀವಿಗಳು ಕೇವಲ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಾವ. ಆ ಜೀವಕೋಶ ಅಂದರೆ ನೆಕ್ಸ್ಟ್ ಹೇಳ್ತೀನಿ ನಾ ನೆಕ್ಸ್ಟ್ ಮತ್ತೆ. ಆದ್ರೆ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರ್ತಾವಕ್ಕೆ ಸೂಕ್ಷ್ಮಾಣು ಜೀವಿಗಳು ಅಂತ ಕರೀತಾರೆ. ಎರಡಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಾವಕ್ಕೆ ಜೀವಿಗಳು ಅಥವಾ ದೊಡ್ಡ ದೊಡ್ಡ ಜೀವಿಗಳು, ಬೃಹತ್ ಆಕಾರದ ಜೀವಿಗಳು ಅಂತ ಕರೀತಾರೆ. ಈಗ ನಿಮ್ಮ ಮುಂದೊಂದು ಮನುಷ್ಯ ಕಾಣತೈತೆ, ಇದಕ್ಕೆ ಸೂಕ್ಷ್ಮಾಣು ಜೀವಿ ಅಂತೀರೋ ಏನು ಜೀವಿ ಅಂತೀರೋ? ಎಷ್ಟು ಜೀವಕೋಶಗಳಿಂದ ಮಾಡಲ್ಪಟ್ಟಿತ್ತು? ಎರಡಕ್ಕಿಂತ ಹೆಚ್ಚು, ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳದಾವು, ಮಿಲಿಯನ್ ಅಲ್ಲ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳು ಕಂಡುಬರ್ತಾವೆ ದೇಹದೊಳಗೆ. ಇಂಥ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಸಂಘಟನೆ ಅಂದರೆ ಕೆಲವೊಂದು ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಾವೆ, ಆದರೆ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರ್ತಾವೆ, ಇನ್ನೂ ಕೆಲವೊಂದು ಬಹಳಷ್ಟು ಜೀವಕೋಶಗಳಿಂದನೂ ಮಾಡಲ್ಪಟ್ಟಿರ್ತಾವೆ. ಹ್ಞೂ ಅಂತೀರಿ? ಏನು ಹ್ಞೂ ಅಂತೀರಿ? ಹ್ಞೂ ಅಂತೀರಿ. ಮುಂದಕ್ಕೆ ಬರ್ತೀನಿ. ಇಲ್ಲಿ ಹೋಮಿಯೋಸ್ಟಾಸಿಸ್ ಅಂತ ಬರ್ದೀನಿ. ಹೋಮಿಯೋಸ್ಟಾಸಿಸ್ ಅಂದ್ರೆ ಜೀವಿಗಳು ಆಟೋಮೆಟಿಕ್ಕಾಗಿ ತಮ್ಮ ದೇಹದ ನಿರ್ವಹಣೆಯನ್ನು ಮಾಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿವೆ. ನಿರ್ವಹಣೆ ಅಂದರೆ ಏನು ಸರ್? ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಫೀವರ್ ಬಂದೈತಿ, ಜ್ವರ. ಏನು ಬಂದೈತ್ರಿ? ಜ್ವರ ಬಂದೈತಿ ಅಂತ ಅಂಜಿ ಹೋಗಿ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂತೀರಿ, ಒಂದು 4 ದಿನ ಬಿಟ್ಟು ನೋಡಿರಿ, ಯು ವಿಲ್ ಗೆಟ್ ಕ್ಯೂರ್. ಆರಾಮ್ಸೆ ಆರಾಮ ಹಾಕಿರಿ ನೀವು 4 ದಿನದಾಗ. ಆ ವ್ಯವಸ್ಥೆ ಐತಿ ದೇಹದೊಳಗೆ. ಆಟೋಮೆಟಿಕ್ಕಾಗಿ ಸರಿಯಾಗುವಂಥ ಸಹಜ ಗುಣಲಕ್ಷಣಗಳು ದೇಹದೊಳಗೆ ಅದಾವೆ. ಅಂಥ ವ್ಯವಸ್ಥೆಗೆ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ನಾವು ಅಂಜಿ ಓಡ್ಕೊತೊಂಟು ಬಡ 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 ಏನ್ರಿ ಆಗಿಗೀತ ಅಂತೇಳಿ, ಏನೂ ಆಗಂಗಿಲ್ಲ, ಹೊಟ್ಟೆ ತಲೆ ಕೆಡಿಸ್ಬೇಡ. ತಿಳಿತೈತೆ, ಇದು ಸಾಮಾನ್ಯ ಜೀವಿಯ ಗುಣಲಕ್ಷಣಗಳು. ಏನಂತೀರಿ ಇವಕ್ಕೆ? ಸಾಮಾನ್ಯ ಜೀವಿಯ ಗುಣಲಕ್ಷಣಗಳು. ಇಷ್ಟೆಲ್ಲ ಆದ್ರೆ ಇವು ಎಲ್ಲ ಜೀವಿಗಳು ಅಂತ ಹೆಂಗೆ ಕರಿತೀರಿ ಸರ್? ಇವೆಲ್ಲ ಗುಣಲಕ್ಷಣ ಅದಾವ, ಅದಕ್ಕೆ ಜೀವಿ. ವಿಶೇಷವಾಗಿ ಎಲ್ಲ ಗುಣಲಕ್ಷಣಗಳು ಒಂದೇ ಒಂದು ಕ್ಯಾರೆಕ್ಟರಿಂದ ಬರ್ತೈತಿ. ದಟ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಪ್ರೋಟೋಪ್ಲಾಸಮ್ ಅಂತ, ಪ್ರೋಟೋಪ್ಲಾಸಮ್. ಇದಕ್ಕೆ ಜೀವರಸ ಅಂತ ಕರೀತಾರೆ. ಏನಂತ ಕರೀತಾರ? ಜೀವರಸ. ಈಸಿಯಾಗಿ ಹೇಳ್ಬೇಕಂದ್ರೆ ನಿರ್ಜೀವಿಗಳಿಗೂ ಮತ್ತು ಜೀವಿಗಳಿಗೂ ವ್ಯತ್ಯಾಸ ಏನಪ್ಪ ಅಂತ ಕೇಳಿದ್ರೆ ಜೀವರಸ ಒಂದೇ. ಯಾವ ವಸ್ತುವಿನ ದೇಹದೊಳಗೆ ಜೀವರಸ ಕಂಡುಬರ್ತೈತಿ ಅವಕ್ಕೆ ಜೀವಿ ಅಂತಾರೆ. ಯಾವ ವಸ್ತುವಿನ ದೇಹದೊಳಗೆ ಜೀವರಸ ಕಂಡು ಬರೋದಿಲ್ಲೋ ಅವಕ್ಕೆ ಏನಂತಾರ? ನಿರ್ಜೀವಿ ಅಂತ ಕರೀತಾರೆ. ಸರಿ, ಈಗ ಜೀವರಸ ಅಂದ್ರೆ ಏನ್ರಿ? ದೇಹದೊಳಗೆ ಸಾಕನ್ನುವಷ್ಟು ಲಿಕ್ವಿಡ್ಗಳದಾವೆ, ಲಿಕ್ವಿಡ್ಗಳು, ದ್ರವ ವಸ್ತುಗಳದಾವೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಹಿಂಗೆ ಚುಮಿಟ್ ನೋಡ್ರಿ, ನೀವು ರಕ್ತ ಬರ್ತದೆ, ನೀರು ಬರ್ತೈತಿ, ಏನೇನೋ ಬರ್ತೈತಿ. ಸೊ ಅದೆಲ್ಲ ಲಿಕ್ವಿಡ್ ಎವ್ರಿಥಿಂಗ್ ಅದೆಲ್ಲ ಏನಪ್ಪ ಅಂತ ಕೇಳಿದ್ರೆ ಪ್ರೋಟೋಪ್ಲಾಸ್ಮಾ, ಜೀವರಸ ಅಂತ ಕರಿತೀವಿ. ತಿಳಿತೈತ್ರ? ತಿಳಿತೈತಿ. ಹಂಗಂದ್ರೆ ಇದಕ್ಕೆ ಬರ್ತೀನಿ ಮತ್ತೆ. ಯಾವಲಾಜಿ? ಯಾವಲಾಜಿ? ಸೊ ಬಯಾಲಜಿಯನ್ನು, ಸಾರಿ, ಈ ಬಯಾಲಜಿಯನ್ನು ಗ್ರೀಕ್ ಭಾಷೆಯ ಬಯಸ್ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಆಯ್ದುಕೊಳ್ಳಲಾಗಿದೆ. ಬಯಾಲಜಿಯ ಪಿತಾಮಹ ಅಂತೇಳಿ ಅರಿಸ್ಟಾಟಲ್ ಅವರಿಗೆ ಕರೀತಾರೆ. ಯಾರಿಗೆ ಕರೀತಾರೆ? ಅರಿಸ್ಟಾಟಲ್. ಏನಂತ ಕರೀತಾರೆ? ಬಯಾಲಜಿಯ ಪಿತಾಮಹ ಅಥವಾ ಜೀವಶಾಸ್ತ್ರದ ಪಿತಾಮಹ. ಒಟ್ಟಾರೆಯಾಗಿ ಬಯಾಲಜಿ ಅಂದ್ರೆ ಏನು ಗೊತ್ತಾ? ಜೀವದ ಕುರಿತು ಅಧ್ಯಯನ ಮಾಡೋದು, ದ ಸ್ಟಡಿ ಆಫ್ ಲೈಫ್. ಹೌದಾ? ಯಾವ ವಸ್ತು ಜೀವ ಹೊಂದಿರ್ತೈತೋ ಅದರ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಬಯಾಲಜಿ ಅಂತ ಕರೀತಾರೆ. ಏನಂತ ಕರೀತಾರೆ? ಸರ, ಅರಿಸ್ಟಾಟಲ್ಗೆ ಯಾಕೆ ಬಯಾಲಜಿಯ ಪಿತಾಮಹ ಅಂತ ಕರೆದ್ರು? ಯಾರಿಗೆ ಯಾಕೆ ಬಯಾಲಜಿ ಪಿತಾಮಹ ಅಂತ ಕರೆದ್ರು ಅಂದ್ರೆ, ಇವರು ಒಂದು ಏನೋ ಮಾಡಿದ್ರು ಘನಂದಾರಿ ಕೆಲಸ. ಏನು ಮಾಡಿದ್ರು ಗೊತ್ತಾನೆ? ತಿರುಗಾಡುವೆಲ್ಲ ಏನು ಮಾಡುವು? ಇದಕ್ಕೇನಂತೀರಿ ನಿಮ್ಮ ಕಡೆ? ಹಾಂ, ತಿರುಗಾಡೋದು, ಚಲಿಸುವುದು. ಯಾವ ತಿರುಗಾಡ್ತಾವಲ್ಲ ಅವೆಲ್ಲ ಪ್ರಾಣಿಗಳು. ಅವೆಲ್ಲ ಏನ್ರಿ? ಯಾವ ತಿರುಗಾಡಿಂಗಿಲ್ಲಲ್ಲ, ಅವೆಲ್ಲ ಏನು? ಸಸ್ಯಗಳು. ಯಾವ ಥರ ಸಸ್ಯ ತಿರುಗಾಡಿದ್ ನೋಡ್ರಿ ಏನು ಮತ್ತೆ? ಇಲ್ಲ, ಯಾವ ತಿರುಗಾಡಂಗಿಲ್ಲ ಅವು ಸಸ್ಯಗಳು ಅಂತ ಅಂದರು. ಯಾರಂದ್ರು? ಅರಿಸ್ಟಾಟಲ್.
ಒಂದು. ಎರಡನೇದೇನು ಗೊತ್ತಾನ, ಪ್ರಾಣಿಗಳನ್ನು ಜಲಚರ ಪ್ರಾಣಿಗಳು, ಭೂಚರ ಪ್ರಾಣಿಗಳು ಮತ್ತು ವಾಯುಚರ ಪ್ರಾಣಿಗಳು ಅಂತ ವಿಂಗಡಣೆ ಮಾಡಿದ್ರು. ಜಲಚರ ಪ್ರಾಣಿಗಳಂದ್ರೆ ಯಾವ ಸರ? ವಾಯುಚರ ಅಂದ್ರೆ ಗಾಳಿಯೊಳಗೆ ಹಾರ್ಯಾಡು, ಹೌದಾ? ಇನ್ನು ಭೂಚರ ಅಂದ್ರೆ ಭೂಮಿ ಮೇಲೆ ಇರುವಂಥವು. ಇವು ಮೂರು ರೀತಿ ಪ್ರಾಣಿಗಳನ್ನು ವಿಂಗಡಣೆ ಮಾಡಿದ್ರು. ಸಸ್ಯಗಳನ್ನು ಮತ್ತು ಮೂರು ರೀತಿಯ ವಿಂಗಡಣೆ ಮಾಡಿದ್ರು. ಮೊದಲನೇದು ಹುಲ್ಲುಗಳು, ಯಾವಗಳು? ಎರಡನೇದು ಪೊದೆಗಳು, ಶ್ರಬ್ಸ್ ಅಂತೇವೆ ನಾವು, ಪೊದೆಗಳು ಎರಡನೇದು. ಮೂರನೇದು ದೊಡ್ಡ ದೊಡ್ಡ ಮರಗಳು. ಎಸದು ಮೂರು. ಇದು ಯಾವ ಆಧಾರದ ಮೇಲೆ ಕೊಟ್ಟರು ಅಂದ್ರೆ ಕಾಂಡದ ಆಧಾರದ ಮೇಲೆ ಕೊಟ್ಟರು. ಯಾವ ಆಧಾರದ ಮೇಲೆ? ಕಾಂಡನೇ ಇಲ್ಲ ಹುಲ್ಲುಗಳು, ಮೃದುವಾದ ಕಾಂಡ ಹೊಂದಿರ್ತಾವ ಪೊದೆಗಳು, ಯಾವಗಳು? ಮೂರನೇದು ದೊಡ್ಡದಾದ ಕಾಂಡ ಹೊಂದಿರ್ತಾವ ಮರಗಳು ಅಂತೇಳಿ ವಿಂಗಡಣೆ ಮಾಡಿದ್ರು. ಅದಕ್ಕೆ ಇವ್ರಿಗೆ ಏನಂತ ಕರೆದ್ರು ಅಂದ್ರೆ, ಯಾರಿಗೆ ಏನಂತ ಕರೆದ್ರು? ಜೀವಶಾಸ್ತ್ರದ ಪಿತಾಮಹ ಅಂತ ಕರೆದ್ರು. ಈ ಪ್ರಶ್ನೆ ನಿಮಗೆ ತಿಳಿತೈತಿ, ಹೌದಾ? ಜೀವಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ, ಹೌದಾ? ಈಗ ಮುಂದಿನ ಪ್ರಶ್ನೆ ಕೇಳ್ರಿ. ಬಯಾಲಜಿ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡಿದವರು ಯಾರು? ಪ್ರಶ್ನೆ ತಿಳಿತಾ ನಿಮ್ಗೆ? ಫಸ್ಟ್ ಆಪ್ಷನ್ ಅರಿಸ್ಟಾಟಲ್ ಕೊಟ್ಟಿರ್ತಾರೆ. ಫಸ್ಟ್ ಆಪ್ಷನ್ ಏನಿರ್ತೈತಿ? ಅರಿಸ್ಟಾಟಲ್. ನೂರಕ್ಕೆ ನೂರು ಯೋಚನೆ ಮಾಡಲಾರ್ದೆ ಅರಿಸ್ಟಾಟಲ್ ಆಪ್ಷನ್ ಹಾಕ್ತೇವೆ ನಾವು. ನೂರಕ್ಕೆ ನೂರು ಯಾಕೆ ಹಾಕ್ತೇವಿ? ಬಯಾಲಜಿ ಪಿತಾಮ ಅವನೇ ಅದನ್ನು ಮಾಸ್ತಾರ, ಅವನೇ ಬಯಾಲಜಿ ಪಿತಾಮಹ. ಮತ್ತು ಬಯಾಲಜಿ ಎಂಬ ಪದ ಅವನೇ ಕೊಟ್ಟಿರ್ಬೇಕಲ್ಲ. ತಿಳಿಲಾತೈತಿಲ್ಲ ರಾಯನ್ ಮಾತಾಡ, ಹೌದಾ? ಒಂದು ಸ್ವಲ್ಪ ಹಂಗೆ ಏನಂತಾರೆ ಅದಕ್ಕೆ, ಇರಲಿ ಗಪ್ ಕೂತ್ರ ಅಂಜಿಕೆ ಬರ್ತೈತಿ ನನಗೂ. ಸಿ ಸಿ ಕ್ಯಾಮ್ರಾ ಚಾಲು ಅದಾವಿಲ್ಲ? ಹಾಂ, ಹಂಗಂದ್ರೆ ನಡೀತೈತಿ. ಇಲ್ರಿ ಚಾಲು ಅದಾವ್ರಿ, ಚಲೋ ಇದಿಲ್ಲ ಅಕ್ಕ? ಹಾಂ, ಇದ್ರೆ ಸಾಕು. ಅರಿಸ್ಟಾಟಲ್ ಅವರಿಗೆ ಜೀವಶಾಸ್ತ್ರದ ಪಿತಾಮ ಅಂತ ಕರೀತಾರೆ. ಬಟ್ ಲೆಮಾರ್ಕ್ ಅವರು ಯಾವ್ರಿ? ಯಾರ್ರಿ ಲೆಮಾರ್ಕ್? 1801 ಬಯಾಲಜಿ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡ್ತಾರೆ. ಹೂ ಕೊಯಿನ್ ದ ಟರ್ಮ್ ಅಂತ ಕೇಳಿದ್ರೆ ಅಂದ್ರೆ ಲೆಮಾರ್ಕ್ ಅವ್ರು ಅಂತ ಹೇಳ್ಬೇಕು. ತಿಳಿತೈತ್ರ ಯಾರ್ರಿ? ಯಾರು ಏನು ಹೇಳಿದ್ರು? ಬಯಾಲಜಿ ಎಂಬ ಪದವನ್ನು ಬಳಕೆ ಮಾಡಿದ್ರು ಮೊದಲಿಗೆ. ಹ್ಞೂ ಅಂತೀರಿ? ಮೊಬೈಲ್ ಯೂಸ್ ಮಾಡಬೇಡಿ ಸಾವುಕಾರ, ಇಲ್ಲ ನೋಡ್ರಿ ಮುಂದಕ್ಕೆ ಬರ್ತೀನಿ. ಈ ಬಯಾಲಜಿಯನ್ನು ಅಥವಾ ಈ ಜೀವಶಾಸ್ತ್ರವನ್ನು ಮೂರು ವಿಭಾಗಗಳಾಗಿ ಅಧ್ಯಯನ ಮಾಡ್ತಾರೆ. ಎಷ್ಟು ವಿಭಾಗಗಳಾಗಿ? ಮೂರು ವಿಭಾಗಗಳಾಗಿ. ಯಾರನ್ನ? ಬಯಾಲಜಿ ನೋಡ್ರಿ. ಒಂದನೇದ ಯಾವ ಶಾಸ್ತ್ರ ಹಾಕೊಳ್ಳೋಣ? ಸಸ್ಯಶಾಸ್ತ್ರ. ಯಾವ ಶಾಸ್ತ್ರ? ಸಸ್ಯಶಾಸ್ತ್ರ. ಎರಡನೇದು ಪ್ರಾಣಿಶಾಸ್ತ್ರ. ಏಸಾದು ರೀ ಎರಡು? ಮೂರನೇದು ಒಂದೇ ಕೇಳ್ಬೇಕಾ? ಇದಕ್ಕೆ ಪರಿಸರ ಅಧ್ಯಯನ ಅಂತ ಕರೀನಿ. ಯಾವುದು? ಪರಿಸರ ಅಧ್ಯಯನ. ಏಸಾದು ಮೂರು. ಏನು? ಬಯಾಲಜಿಯನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತೆ. ಒಂದನೇದು ಸಸ್ಯಶಾಸ್ತ್ರ. ಯಾವ ಶಾಸ್ತ್ರ? ಏನು ಸಸ್ಯಶಾಸ್ತ್ರ ಅಂದ್ರೆ ಭೂಮಂಡಲದಲ್ಲಿರುವಂತಹ ಪ್ರತಿಯೊಂದು ಸಸ್ಯದ ಕುರಿತು ಪಿನ್ ಟು ಪಿನ್ ಮಾಹಿತಿಯನ್ನು ನೀಡುವಂತಹ ಒಂದು ಬುಕ್ಕಿಗೆ ಏನಂತ ಕರೀತಾರೆ? ಸಸ್ಯಶಾಸ್ತ್ರ ಅಂತ ಕರೀತಾರೆ. ಆಂಗ್ಲ ಭಾಷೆಯೊಳಗೆ ಇದಕ್ಕೆ ಬಾಟನಿ ಅಂತ ಕರೀತಾರೆ. ಯಾಟನಿ ಅಥವಾ ಫೈಟಾಲಜಿ ಅಂತ ಕರೀತಾರೆ ಇದಕ್ಕೆ. ಫೈಟಾಲಜಿ, ಫೈಟ್ಸ್ ಅಂತಂದ್ರೆ ಸಸ್ಯಗಳು ಅಂತಂದು ಫೈಟಾಲಜಿ ಅಂತಲೂ ಕರೀತಾರ. ನೆನಪಿರಲಿ ಸುಮ್ಮನೆ. ಹಾಗಾದ್ರೆ ಎರಡನೇದು ಯಾವುದು? ಯಾವ ಶಾಸ್ತ್ರ? ಪ್ರಾಣಿಶಾಸ್ತ್ರ ಅಂದ್ರೆ ಏನ್ರಿ? ಹಾ, ಭೂಮಂಡಲದಲ್ಲಿರುವ ಪ್ರತಿಯೊಂದು ಪ್ರಾಣಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ಅಧ್ಯಯನಕ್ಕೆ ಏನಂತ ಕರೀತಾರ? ಪ್ರಾಣಿಶಾಸ್ತ್ರ. ಇದಕ್ಕೆ ಝೂಲಜಿ ಅಂತ ಕರೀತಾರ. ಯಾವಲಜಿ? ಯಾವಲಜಿ? ಈ ಕತೆ ಕೇಳ್ರಿ. ಸಸ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಥಿಯೋಪ್ರಾಸ್ಟಸ್ ಅವ್ರಿಗೆ ಕರೀತಾರೆ. ಯಾರಿಗೆ ಕರೀತಾರೆ? ಥಿಯೋಪ್ರಾಸ್ಟಸ್. ಏನಂತೇಳಿ? ಸಸ್ಯಶಾಸ್ತ್ರದ ಪಿತಾಮ. ಅಗೇನ್ ಪ್ರಾಣಿಶಾಸ್ತ್ರದ ಪಿತಾಮ ಯಾರಪ್ಪ ಅಂತ ಕೇಳಿದ್ರೆ ಇವರೇ ನಮ್ಮ ನಿಮ್ಮೆಲ್ಲರನ್ನೇ ಅಚ್ಚುಮೆಚ್ಚಿನ ಅರಿಸ್ಟಾಟಲ್. ಹೌದಾ? ಈ ಇಲ್ಲಿಗೆ ಬರ್ತೀನಿ. ಇದಕ್ಕೆ ಎಕಾಲಜಿ ಅಂತ ಕರಿತೀವಿ. ಯಾವಲಜಿ? ಯಾವಲಜಿ? ಏನು ಎಕಾಲಜಿ ಅಂದ್ರೆ ಓರಿ ಬರಬರಿ ಬರಬರಿ ನಿಮ್ದು ಬರಬರಿನಿ. ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಆಯ್ತಲ್ಲ ಇದ ಅಧ್ಯಯನ. ಮೂರನೇದು ಪರಿಸರ ಏನಂದ್ರ ಇಲ್ಲಿ ನೋಡ್ರಿ, ಭೂಮಿ ಐತಿ. ಏನೈತಿ? ಹ್ಞೂ, ಈ ವಾತಾವರಣದೊಳಗಿರುವಂತಹ
ಅಜೈವಿಕ ಘಟಕಾಂಶಗಳು. ಎಂಥ ಘಟಕಾಂಶಗಳು? ಜೈವಿಕ ಘಟಕಾಂಶಗಳಂತೂ ಗೊತ್ತದವ ನಿಮ್ಗೆ, ರಗಡು ಎಲ್ಲ ಜೀವಿಗಳೆಲ್ಲ ಒಂದು ಕಡೆ ಜೈವಿಕ ಘಟಕಾಂಶದೊಳಗೆ ಅದಾವ. ಹ್ಞೂ ಅಂತೀರಿ? ಜೀವಿಗಳು ಅಂತ ಬರಿತೀನಿ. ಹ್ಞೂ, ಈ ನಿರ್ಜೀವಿ ಮತ್ತು ಜೀವಿ ಅನ್ನೋದಕ್ಕಿಂತ ಅಜೈವಿಕ ಘಟಕಾಂಶ ಮತ್ತು ಜೈವಿಕ ಘಟಕಾಂಶಗಳ ಮಧ್ಯೆ ಇರುವಂತಹ ಸಂಬಂಧವನ್ನು ತಿಳಿಸಿಕೊಡುವಂಥ ಶಾಸ್ತ್ರಕ್ಕೆ ಪರಿಸರ ಅಧ್ಯಯನ ಅಂತ ಕರೀತಾರೆ. ಅದೆಂಥ ಸಂಬಂಧ ಸರ? ಒಂದು ವೇಳೆ ಯೋಚನೆ ಮಾಡಿರಿ, ಇಲ್ಲಿ ಇರೋಲ್ಲಿ ನಾವು ಭೂಮಿ ಮತ್ತು ನೀರು ಇರಲಿಲ್ಲ, ನಾವು ಇರ್ತಿದ್ವ್ಯಾ? ನಾವು ಉಳಿಯೋದಕ್ಕೆ ಅವರಿಬ್ಬರು ಅವಶ್ಯಕತೆ ಅದರ? ಅವೆರಡು ಅಜೈವಿಕ ಘಟಕಾಂಶಗಳು. ಹ್ಞೂ ಅಂತೀರಿ, ಹ್ಞೂ ಅಂತೀರಿ, ಹ್ಞೂ ಅಂತೀರಿ, ಹೌದಿಲ್ಲರಿ? ಮತ್ತು ಅವರೇ ಇರಲಿಲ್ಲ, ನಾವು ಇರ್ತಿದ್ವ? ಇಂಥದ್ದೆಲ್ಲ ಸಂಬಂಧಗಳನ್ನು ತಿಳಿಸ್ಕೊಳ್ಳೋರು ಯಾರಪ್ಪ ಅಂತ ಕೇಳಿದ್ರೆ ಪರಿಸರ ಅಧ್ಯಯನ ಎಕಾಲಜಿ ಅಂತ ಕರೀತೀವಿ. ಯಾರ್ರಿ? ಎಕಾಲಜಿ. ಎಕಾಲಜಿ ತಿಳಿತೈತಿ ನಿಮಗೆ? ಏನು ತಿಳಿದಂಗೆ ಆಕೈತಿ? ತಿಳಿತೈತಿ. ಹೊಸ ನೋಟ್ಬುಕ್ ತಂದಿದ್ರಿ ಅಂದ್ರೆ ಬರ್ಯಾಕೆ ಚಾಲು ಮಾಡ್ತೀರಾ? ಏನು ನಾಳೆ ಅನ್ಬಾರ್ದಕ್ಕ ಒಟ್ಟ ಬರಿತೀರ್ಯಾ? ಬರಿತೀರಿ? ಶೋರ್? ಚಾಲು ಮಾಡಿರಿ.